ಮುಂದಿನ ಹಾಡು ಡ್ಯುಯೆಟ್ ಯುಗಳಗೀತೆ, ಚಿತ್ರ ಎರಡು ಕನಸು, ಸಾಹಿತ್ಯ ಚಿ ಉದಯಶಂಕರ್. ರಾಜನ್ ನಾಗೇಂದ್ರ ಅವರ ವೈಶಿಷ್ಟ್ಯ ಏನು ಅಂದರೆ, ಈ ಹಾಡಲ್ಲಿ ಬಹಳ ಕಡಿಮೆ ಇನ್ಸ್ಟ್ರೂಮೆಂಟ್ಸ್ನ ಬಳಸಿ ರಾಗ ಸಂಯೋಜನೆ ಮಾಡಿದ್ದಾರೆ. ಆದರೆ ಎಷ್ಟು ಚೆನ್ನಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ ಅಂದರೆ, ತುಂಬ ಈ ಹಾಡು ತುಂಬ ಶ್ರೀಮಂತವಾಗಿದೆ ಅನ್ನುವಷ್ಟು ಅದ್ಭುತವಾದಂಥ ಆರ್ಕೆಸ್ಟ್ರೇಷನ್ನ ಮಾಡಿದ್ದಾರೆ ಇವರು. ಎರಡು ಕನಸು ಚಿತ್ರದಲ್ಲಿ ಒಂದು ಭಾಗದಲ್ಲಿ ನಾಯಕ ರಾಜ್ಕುಮಾರ್ ಅವರು ಕನಸು ಕಾಣ್ತಾರೆ, ಅದು ಮಂಜುಳಾ ಕುರಿತ ಇದ್ದಂಥ ಕನಸು. ಅಲ್ಲೊಂದು ಹಾಡು ಬರುತ್ತೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಅಂತ, ಅದು ಅವರ ಕನಸಿನ ಭಾಗವಾದಂಥ ಹಾಡು. ಮುಂದೆ ಚಿತ್ರದಲ್ಲಿ ಕಲ್ಪನಾ ಕೂಡ ಒಂದು ಕನಸು ಕಾಣುವಂತಹ ಒಂದು ಸನ್ನಿವೇಶ ಬರುತ್ತೆ. ಅದು ಕೇವಲ ಒಂದು ಸೀನ್ ತರ ಒಂದು ಕಂಪೋಸ್ ಮಾಡಿರೋ ಸ್ಕ್ರೀನ್ ಪ್ಲೇನಲ್ಲಿ, ಆದ್ರೆ ಕಲ್ಪನಾ ಅವರು ಇಲ್ಲ ಇಲ್ಲ ಇಲ್ಲದೊಂದು ಹಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು ಚೆನ್ನಾಗಿ ಆ ಭಾವವನ್ನ ವ್ಯಕ್ತಪಡಿಸ್ಬೋದು ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಹುಟ್ಟಿದಂತ ಹಾಡಿದು. ನಾಯಕಿ ಕಾಣುವ ಕನಸು, ಆ ಕನಸಿನಲ್ಲಿ ಒಂದು ಸುಖ ದಾಂಪತ್ಯದ ಒಂದು ರೂಪವನ್ನ ಅದ್ಭುತವಾಗಿ ಚಿ ಉದಯಶಂಕರ್ ಅವರು ಹಾಡಿನಲ್ಲಿ ನಮಗೆ ಕಟ್ಕೊಟ್ಟಿದ್ದಾರೆ. ನಿಮಗಾಗಿ ಈಗ ಒಂದು ಯುಗಳ ಗೀತೆ, ತಂ ನಂ ತಂ ನಂ ಎನ್ನಿ ಮನವು ಹಿಡಿಯುತ್ತಿದೆ. ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ the
ಹಾದಿಗೆ ಹೂವಿನ ಹಾಸಿಗೆಯ ಹಾಸುವೆ ಕೈ ಹಿಡಿದು ನಡೆಸುವೆ ನಡೆಯುವ ಹಾದಿಗೆ